ಯುಗಾದಿ ಹಬ್ಬಕ್ಕೆ ಮೂರು ಬೇರೆ ಬೇರೆ ತರಹದ ಹೋಳಿಗೆ ರೆಸಿಪಿನ ನೋಡೋಣ ಬನ್ನಿ. ತೆಳ್ಳಗೆ ಮೃದುವಾಗಿರುವಂತಹ ಬೇಳೆ ಹೋಳಿಗೆ, ಆರೋಗ್ಯಕರವಾಗಿರುವಂತಹ ಕ್ಯಾರೆಟ್ ಹೋಳಿಗೆ, ಹಾಗೂ ಎಲ್ಲರಿಗೂ ಬಹಳ ಪ್ರಿಯವಾದಂತಹ ತೆಂಗಿನಕಾಯಿ ಹೋಳಿಗೆ, ಈ ಮೂರನ್ನು ನೋಡೋಣ. ಮೊದಲಿಗೆ ಬೇಳೆ ಹೋಳಿಗೆ. ಇಲ್ಲಿ ನಾನು ಕಡಲೆಬೇಳೆ ಬಳಸಿ ಮಾಡ್ತಾ ಇದ್ದೀನಿ. ನೀವು ಕಡಲೆಬೇಳೆ ಬದಲಾಗಿ ತೊಗರಿಬೇಳೆ ಬೇಕಾದರೂ ಬಳಸ್ಬೋದು. ಮೊದಲಿಗೆ ಒಂದು ಕುಕ್ಕರಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ತಗೊಂಡು ತೊಳೆದು ಆಮೇಲೆ ಅದಕ್ಕೆ ಎರಡು ಪಟ್ಟು, ಅಂದರೆ ಇವಾಗ ಅರ್ಧ ಕಪ್ಪು ತೊಗೊಂಡಿರ್ತೀರಲ್ಲ, ಒಂದು ಕಪ್ಪಷ್ಟು ನೀರನ್ನು ಹಾಕಿ ಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಬೇಳೆ ಬೇಯೋ ಟೈಮಲ್ಲಿ ಒಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ನಾವು ಕಣಕ ಅಥವಾ ಇವಾಗ ಹೊರಗಿನ ಏನು ಕವರಿಂಗ್ ಇದೆಯಲ್ಲ ಅದನ್ನು ತಯಾರಿಸ್ಕೊಳ್ಬೇಕು. ಅದಕ್ಕೆ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಸುಮಾರು ಕಾಲು ಕಪ್ಪಷ್ಟು ನೀರು ಬೇಕಾಗುತ್ತೆ ಅರ್ಧ ಕಪ್ಪು ಮೈದಾ ಹಿಟ್ಟಿಗೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಸ್ಬೇಕು. ಈ ಹಿಟ್ಟು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ಇರಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಅಂಟೋ ಥರ, ಸ್ಟಿಕ್ಕಿ ಡೌ ಅಂತಾರಲ್ಲ ಆ ರೀತಿ ಒಂದು ಸ್ವಲ್ಪ ಅಂಟ್ಕೊಳ್ಳೋ ಥರದ ಹಿಟ್ಟನ್ನು ನಾವು ತಯಾರಿಸ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿ ಹೀಗೆ ಒಂದ್ಸಲ ಅದನ್ನು ಚೆನ್ನಾಗಿ ಕಲಸಿ ಈ ರೀತಿ ಎಣ್ಣೆನಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಹೀಗೆ ಮಾಡಿದರೆ ಕಣಕ ತಯಾರಾಗತ್ತೆ, ಬೇರೆ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಖಾಲಿ ಮೈದಾ ಹಿಟ್ಟಲ್ಲಿ ಹೀಗೆ ಮಾಡಿಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಥವಾ ಒಬ್ಬಟ್ಟು. ಅದು ನೆನೆಯೋದಕ್ಕೆ ಬಿಡೋಣ. ಈ ಕಡೆ ನೋಡಿ, ಇಲ್ಲಿ ಕಡಲೆಬೇಳೆ ಬೆಂದಿದೆ. ನಾನು ಆಗಲೇ ಹೇಳ್ದಂಗೆ ಮೆತ್ತಗೆ ಮುದ್ದೆ ಆಗಬಾರ್ದು, ಆದರೆ ಬೇಳೆ ಸರಿಯಾಗಿ ಬೆಂದಿರಬೇಕು. ನೀವು ಬೇಳೆ ಸರಿಯಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಹೋಳಿಗೆ ಲಟ್ಸೋದಕ್ಕೆ ಕಷ್ಟ ಆಗ್ಬೋದು, ತುಣುಕುಗಳು ಉಳಿದ್ಬಿಡುತ್ತಲ್ಲ, ಆವಾಗ ತೆಳ್ಳಗೆ ಲಟ್ಸೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ನಾನು ನೀರು ಬಗ್ಸಿ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ, ಒಂದು ಎರಡು ಟೇಬಲ್ ಚಮಚದಷ್ಟು ತೆಂಗಿನ ತುರಿ, ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗಿರೋ ಪೇಸ್ಟ್ ಆಗಬೇಕು, ಇದರಲ್ಲಿ ಕಡಲೆಬೇಳೆದು ಪೀಸು ಏನೂ ಉಳಿಬಾರ್ದು. ಆಮೇಲೆ ಅದನ್ನು ಒಂದು ಬಾಣಲೆನಲ್ಲಿ ತೊಗೊಂಡು ಒಂದು ಮಧ್ಯಮ ಉರಿನಲ್ಲಿ ಅದು ಸ್ವಲ್ಪ ಗಟ್ಟಿಯಾಗಬೇಕು. ಎಷ್ಟು ಗಟ್ಟಿಯಾಗಬೇಕು ಅಂತ ತೋರಿಸ್ತೀನಿ ನಾನು. ಅಷ್ಟು ಮಾಡಿಕೊಂಡು ಮತ್ತೆ ಹೋಳಿಗೆನ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಅದರ ಹೆಚ್ಚಿನ ನೀರಿನಂಶ ಎಲ್ಲ ಹೋಗಿ ಹೀಗೆ ಒಂದು ಮುದ್ದೆ ಥರ ಆಗುತ್ತೆ. ಜೊತೆಗೆ ಒಂಚೂರು ನೀವು ತೊಗೊಂಡ್ರೆ ಈ ರೀತಿ ಉಂಡೆ ಮಾಡೋದಕ್ಕಾಗತ್ತೆ. ಆ ಹದಕ್ಕೆ ನಾವು ಮಗ್ಚ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ, ಇಲ್ಲಿ ನಾವು ಕಣಕಕ್ಕೆ ಮೈದಾ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಉಂಡೆ ಮಾಡಿಕೊಂಡು, ಕಣಕ ಎಷ್ಟು ದೊಡ್ಡ ಉಂಡೆ ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹೂರ್ಣದ ಉಂಡೆಗಳನ್ನು ಮಾಡಿಕೊಂಡು ಹೀಗೆ ಒಳಗಡೆ ಇಟ್ಟು ನಾವು ಸ್ಟಫಿಂಗ್ ಮಾಡಬೇಕಾಗತ್ತೆ, ತುಂಬಿಸ್ಕೊಳ್ಬೇಕಾಗತ್ತೆ. ನೀವು ಕಣಕ ತುಂಬ ಮೆತ್ತಕ್ಕೆ ಕಲಸ್ಕೊಂಡಿರ್ತೀವಲ್ಲ, ಹಾಗಾಗಿ ಹಿಟ್ಟು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಹೀಗೆ ಚೆನ್ನಾಗಿ ಅದನ್ನು ಮುಚ್ಕೊಳ್ಬೇಕು, ತುಂಬಿಸ್ಕೊಳ್ಬೇಕು ಹೂರ್ಣನ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಏನಂದರೆ, ಕಣಕ ಹೂರ್ಣ ಎರಡೂ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಒಂದು ಗಟ್ಟಿ ಒಂದು ತೆಳು ಆ ಥರ ಆಗಬಾರ್ದು. ಎರಡೂ ಒಂದೇ ಹದವಾಗಿ ಮೃದುವಾಗಿ ಇದ್ದರೆ ನಿಮಗೆ ತೆಳ್ಳಗೆ ಚೆನ್ನಾಗಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದಕ್ಕೆ ಆಗುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಸ್ಬೋದು. ನೀವು ಕಡಲೆಬೇಳೆಲ್ಲಾರು ಮಾಡ್ಬೋದು, ತೊಗರಿಬೇಳೆಲ್ಲಾರು ಮಾಡ್ಬೋದು. ಕರಾವಳಿ ಮಲೆನಾಡು ಭಾಗದಲ್ಲೆಲ್ಲ ಕಡಲೆಬೇಳೆಲಿ ಮಾಡ್ತಾರೆ, ಬೇರೆ ಕಡೆಯೆಲ್ಲ ತೊಗರಿಬೇಳೆನಲ್ಲಿ ಮಾಡ್ತಾರೆ. ಎರಡೂ ಚೆನ್ನಾಗೇ ಆಗುತ್ತೆ. ಹೀಗೆ ಕಾದಿರೋ ಹಂಚ್ ಮೇಲೆ ಕಾಯಿಸಿದ್ರೆ ಆಯಿತು. ಮೇಲಿಂದ ನಿಮಗೆ ಬೇಕಾದರೆ ಚೂರು ತುಪ್ಪ ಹಾಕ್ಬೋದು, ತುಪ್ಪ ಹಾಕದೇ ಹಾಗೇನೂ ಕೂಡ ಕಾಯಿಸ್ಬೋದು. ತುಂಬ ದಿನ ಇಡಬೇಕು ಅಂತ ಇದ್ದರೆ ತುಪ್ಪ ಹಾಕದೆ ಹಾಗೆ ಕಾಯಿಸ್ಕೊಳ್ಳಿ. ಒಂದು ಎರಡು ಮೂರು ದಿನದಲ್ಲಿ ಖಾಲಿ ಮಾಡ್ತೀರಾ ಅಂದರೆ ತುಪ್ಪ ಹಾಕಿ ಕಾಯಿಸ್ಬೋದು. ನೋಡಿ, ಎಷ್ಟು ಮೃದುವಾಗಿ ಬಂದಿದೆ. ಈಗ ನೆಕ್ಸ್ಟು ನಾವು ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಬಹಳ ಆರೋಗ್ಯಕರವಾಗಿರುವಂತಹ ಹೋಳಿಗೆ. ಇದರಲ್ಲಿ ನಾನು ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ. ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕ ಹಾಗೆ, ಹೆಚ್ಚೇನು ಉಪ್ಪು ಬೇಕಾಗಲ್ಲ, ಸ್ವಲ್ಪ ಉಪ್ಪು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಮೃದುವಾಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಗೋಧಿ ಹಿಟ್ಟಾಗಿರೋದ್ರಿಂದ ಮೈದಾದಲ್ಲಿ ಕಲಸಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಆದರೆ ಈ ಚಪಾತಿಗೆಲ್ಲ ಕಲಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಇರಬೇಕಾಗತ್ತೆ, ಮೃದುವಾಗಿರಬೇಕಾಗತ್ತೆ. ಇದಕ್ಕೆ ಸಹ ಹಾಗೆ ಎರಡರಿಂದ ಮೂರು ಟೇಬಲ್ ಚಮಚ ಎಣ್ಣೆ ಹಾಕಿ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾವು ಹೂರ್ಣ ತಯಾರಿಸ್ಕೊಳ್ಳೋಣ. ಒಂದು ಚಮಚದಷ್ಟು ತುಪ್ಪ ಬಿಸಿ ಮಾಡಿ, ಒಂದು ಕಪ್ಪಷ್ಟು ತುರಿದಿರುವಂತಹ ಕ್ಯಾರೆಟು, ಕಾಲು ಕಪ್ಪಷ್ಟು ತೆಂಗಿನ ತುರಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಪುಡಿ ಮಾಡಿರೋ ಬೆಲ್ಲ,
ದೊಡ್ಡ ಚಿಟಿಕೆ ಏಲಕ್ಕಿ ಇವಿಷ್ಟನ್ನು ತಗೊಂಡು ನಾವು ಹೀಗೆ ಹೂರ್ಣನ ತಯಾರಿಸ್ಕೊಳ್ಬೇಕು. ಈ ಕ್ಯಾರೆಟ್ ಹಾಕಿದ್ರೆ ಒಂಥರ ಸ್ಪೆಷಲ್ಲಾಗಿ ರುಚಿಯಾಗಿರೋ ಒಂದು ವಿಶಿಷ್ಟ ರುಚಿ ಬರುತ್ತೆ. ಈಗ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಅದರಲ್ಲಿರೋ ಎಕ್ಸ್ಟ್ರಾ ನೀರು ಏನಿರುತ್ತಲ್ಲ ಅದೆಲ್ಲ ಹೋಗೋವರೆಗೆ ನಾವು ಮಕ್ಚಿಕೊಂಡು ಸ್ಟವ್ ಆಫ್ ಮಾಡಿ, ಇಲ್ಲಿ ಇವಾಗ ಹೇಗೆ ನಾವು ಬೇಳೆ ಹೋಳಿಗೆ ಮಾಡಿದ್ವಲ್ಲ ಅದೇ ರೀತಿ ಒಂದು ಉಂಡೆನ ತಗೊಂಡು ಒಳಗಡೆ ಹೂರ್ಣನ ಸ್ಟಫ್ ಮಾಡಬೇಕಾಗತ್ತೆ. ನಾವು ಗೋಧಿ ಹಿಟ್ಟಲ್ಲಿ ಮಾಡುವಾಗ ಹೊರಗಡೆ ಕಣಕಕ್ಕೆ ಉಂಡೆ ಏನು ತೊಗೊಳ್ತೀವಲ್ಲ ಅದು ತುಂಬ ಸಣ್ಣದು ತೊಗೊಳೋದಕ್ಕಾಗಲ್ಲ. ಸ್ವಲ್ಪ ಆಲ್ಮೋಸ್ಟ್ ಎರಡು ಒಂದೇ ಅಳತೆಯಲ್ಲಿ ಇರಬೇಕಾಗತ್ತೆ ಹೂರ್ಣ ಮತ್ತು ಕಣಕ. ಆಮೇಲೆ ಚೆನ್ನಾಗಿ ಸ್ಟಫ್ ಮಾಡಿ ತುಂಬಿಸಿ ಈ ರೀತಿ ತೆಳ್ಳಗೆ ಲಟ್ಟಿಸಿ ಹೋಳಿಗೆನ ಮಾಡಿಕೊಂಡ್ರೆ ಆಯಿತು. ಹೊಸದಾಗೇನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ಸಲ ಹಬ್ಬಕ್ಕೆ ನೀವು ಕ್ಯಾರೆಟ್ ಹೋಳಿಗೆನ ಟ್ರೈ ಮಾಡಿ. ಆರೋಗ್ಯಕರವಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಹೊಸ ಥರ ಏನೋ ಮಾಡಿರೋ ಖುಷಿನೂ ಇರುತ್ತೆ ಅಲ್ವಾ. ನೋಡಿ, ಲಟ್ಟಿಸಿ ಆದಮೇಲೆ ಮಾಡ್ತಾ ಇದ್ದೀನಿ. ಕ್ಯಾರೆಟು, ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೋಳಿಗೆನೂ ಕೂಡ. ಇನ್ನು ಮೂರನೇ ಥರದ ಹೋಳಿಗೆ ಅಂದರೆ ಎಲ್ರಿಗೂ ಇಷ್ಟ ಆಗೋ ಥರ ಕಾಯಿ ಹೋಳಿಗೆ. ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಇದು ತುಂಬ ಇಷ್ಟ. ಸೊ ನೋಡಿ, ಇದಂತೂ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಕಣಕನ ನಾನು ಮೊದಲಿಗೆ ಬೇಳೆ ಹೋಳಿಗೆಗೆ ತೋರಿಸಿದ್ನಲ್ಲ, ಕಡಲೆಬೇಳೆ ಹೋಳಿಗೆಗೆ, ಅದೇ ಥರ ಮೈದಾ ಹಿಟ್ಟು, ಚೂರು ಅರಿಶಿನ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಸ್ಕೊಳ್ಬೇಕಾಗತ್ತೆ. ಕಾಲು ಕಪ್ಪಷ್ಟು ನೀರು, ಅಂದರೆ ಮೈದಾ ಹಿಟ್ಟು ಎಷ್ಟು ತೊಗೊಳ್ತಿರಲ್ಲ ಅದರ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ಕಲಸಿದ್ರೆ ಸರಿಯಾಗತ್ತೆ. ಕಣಕನ ಮೊದಲಿಗೆ ಕಲಸ್ಕೊಳ್ಳೋದು. ಕಲಸಿ ಅದನ್ನೊಂದು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಟ್ಟ ಆದಮೇಲೆ ಹೂರ್ಣನ ನಾವು ತಯಾರಿಸ್ಕೊಳ್ಬೇಕು. ಹೂರ್ಣಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಗೂ ಏಲಕ್ಕಿ ಪುಡಿಯನ್ನು ತಗೊಂಡು, ಫಸ್ಟಿಗೆ ತೆಂಗಿನಕಾಯಿಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಈಗ ದೊಡ್ಡ ದೊಡ್ಡ ಚೂರು ಅಥವಾ ತುಣುಕುಗಳಿದ್ದರೆ ಲಟ್ಟಿಸೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಈ ರೀತಿ ತೆಂಗಿನಕಾಯಿಯನ್ನು ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಬೆಲ್ಲನ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ನೀವು ಬೇಕಾದರೆ ಚೂರು ನೀರು ಬೇಕಾದರೂ ಹಾಕ್ಬೋದು. 1 ಕಪ್ಪು ತೆಂಗಿನ ತುರಿಗೆ ಸುಮಾರು 1/2 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ. ನೀವು ನಿಮ್ಮ ಸಿಹಿ ನಿಮಗೆಷ್ಟು ಬೇಕು ನೋಡಿಕೊಂಡು ಅದಕ್ಕಾಗೋ ಥರ ಬೆಲ್ಲನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆಮೇಲೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ನೀರೇನಿದೆ ಅಲ್ಲ ಅದೆಲ್ಲ ಹೋಗಬೇಕು. ಒಂದು ಸ್ವಲ್ಪ ಅದರಲ್ಲಿ ಶಬ್ದ ಬರ್ತಾ ಇರುತ್ತೆ ಈ ರೀತಿ ನಾವು ಮಕ್ಚುವಾಗ, ಅದು ಕಡಿಮೆ ಆಗುತ್ತೆ. ಜೊತೆಗೆ ಈ ರೀತಿ ಒಂದೇ ಮುದ್ದೆ ಥರ ಆಗುತ್ತೆ, ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸಟ್ಕಕ್ಕೆ. ಅಷ್ಟಾದರೆ ಸಾಕು. ಆಮೇಲೆ ಕಣಕದಲ್ಲಿ ಈ ರೀತಿ ಉಂಡೆ ಮಾಡಿ, ಈ ರೀತಿ ನೋಡಿ ಚೂಟಿ ತೆಗೆಯೋ ಥರ ಉಂಡೆನ ಮಾಡಿಕೊಂಡು ಅದರಲ್ಲಿ ನಾವು ಸ್ಟಫ್ ಮಾಡಬೇಕಾಗತ್ತೆ. ಇಲ್ಲಿ ಸಹ ಅಷ್ಟೆ, ಕಣಕ ಮತ್ತು ಹೂರ್ಣ ಸಾಧಾರಣ ಒಂದೇ ಹದದಲ್ಲಿರಬೇಕು, ಎರಡು ಒಂದೇ ಮೃದುವಾಗಿರಬೇಕು, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ನಾವು ಕಡಲೆಬೇಳೆ ಹೋಳಿಗೆಗೆ ಹೇಗೆ ತುಂಬಿಸಿದ್ವಲ್ಲ ಅದೇ ರೀತಿ ಅಗತ್ಯ ಇರೋಷ್ಟು ಹಿಟ್ಟನ್ನು ನಾವು ಕೈಗೆ ಮತ್ತು ಹಿಟ್ಟಿಗೆ ಮುಟ್ಟಿಸ್ಕೊಂಡು ಹೀಗೆ ಚೆನ್ನಾಗಿ ಅದನ್ನು ಸ್ಟಫಿಂಗ್ ಮಾಡಿಕೊಳ್ಬೇಕು. ಸರಿಯಾದ ಅಳತೆಯಲ್ಲಿ ನೀವು ಮಾಡಿದರೆ ಹಾಗೂ ಈ ರೀತಿ ಚೆನ್ನಾಗಿ ಕರೆಕ್ಟಾಗಿ ಅದನ್ನು ತುಂಬಿಸ್ಕೊಂಡ್ರೆ ಇದೆಯಲ್ಲ, ಸ್ಟಫಿಂಗ್ ಚೆನ್ನಾಗಿ ಮಾಡಿದರೆ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕಾದರೂ ತೆಳುವಾಗಿ ಮಾಡ್ಬೋದು. ನೀವು ಹಬ್ಬಕ್ಕೆ ಈ 3 ಥರದ ಹೋಳಿಗೆನ ಟ್ರೈ ಮಾಡಿ, ಇಲ್ಲ ಯಾವುದಾದ್ರೂ 1 ಥರದ್ದಾದ್ರೂ ಖಂಡಿತ ಟ್ರೈ ಮಾಡಿ. ಈ ರೀತಿ ತೆಳ್ಳಗೆ ಲಟ್ಟಿಸಿ ಆದಮೇಲೆ ಕಾದಿರುವಂತಹ ಕಬ್ಬಿಣದ ಹಂಚಲ್ಲಿ ನಾನು ಕಾಯಿಸ್ತಾ ಇದ್ದೀನಿ. ನೋಡಿ, ನಾನಾಗಲೇ ಹೇಳ್ದಂಗೆ ಉಬ್ಬಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಹೋಳಿಗೆನೂ ಉಬ್ಬಿ ಚೆನ್ನಾಗಿ ಬರುತ್ತೆ. ಇದಕ್ಕೂ ಸಹ ಅಷ್ಟೇ, ನೀವು ಹಾಗೆ ಬೇಕಾದ್ರೂ ಕಾಯಿಸ್ಬೋದು, ಮೇಲೆ ಬೇಕಾದರೆ ಒಂಚೂರು ತುಪ್ಪ ಹಾಕಿನೂ ಕಾಯಿಸ್ಕೊಳ್ಬೋದು. ನಿಮಗೆ ಹೇಗೆ ಚೆನ್ನಾಗಿ ಅನಿಸುತ್ತೋ ಆ ರೀತಿ ಮಾಡಿಕೊಳ್ಳಿ, ಟ್ರೈ ಮಾಡಿ ನೋಡಿ. ನೀವು ನೀವು ಯಾವ ಹೋಳಿಗೆನ ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.